ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸ್ವಾಭಿಮಾನದಿಂದ ಬದುಕಲು ಅನುಕೂಲವನ್ನು ಮಾಡಿಕೊಟ್ಟಿರುವಂತಹ ಸಮಾನತೆಯ ಹರಿಕಾರ ವಿಶ್ವ ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಂತ ದಲಿತ ಸಮುದಾಯದ ಮುಖಂಡ ದುರ್ಗೇಶ್ ಅವರು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನೇರಳಗುಂಟೆ ಗ್ರಾಮದಲ್ಲಿ ದಲಿತ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಮಕ್ಕಳು ಶಿಕ್ಷಣವನ್ನು ಪಡೆಯಿರಿ, ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ಸಂವಿಧಾನದಿಂದಾಗಿ ಇಂದು ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಮುನ್ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ಮೇಡಮ್ ವಿಶಾಲಾಕ್ಷಿ, ಹೆಲ್ಪರ್ ಕವಿತಾ, ಅಂಬೇಡ್ಕರ್ ಸ್ವಾಭಿಮಾನಿ ಮಾದಿಗರಾದ ಬಿ ದಯಾನಂದ್ ಅವರು ಹಾಗೂ ಟಿ ವೆಂಕಟೇಶ್ ಅವರು, ಎಸ್ ರುದ್ರಮುನಿಯಪ್ಪ ಅವರು, ಪೂಜಾರಿ ಮೋಹನ್, ಕೆ ಶಿವ, ಎಂ ತಿಪ್ಪೇಸ್ವಾಮಿ, ಮಂಜುನಾಥ್, ಶೇಷಣ್ಣ ಗುರುಮೂರ್ತಿ, ಮಹೇಂದ್ರ ಕುಮಾರ್, ಜಗದೀಶ್, ರಾಕೇಶ್, ಅನೇಕ ಮಾದಿಗ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಹರೀಶ್ ನಾಯಕನಹಟ್ಟಿ. ಭಾರತರತ್ನ ವಿಶ್ವ ಮಾನವ ಧೀಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇವತ್ತಿನ ದಿನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ಕಂಡರಿಯದ ಅದ್ಭುತವಾದಂಥ ಸಂವಿಧಾನವನ್ನು ನಮಗೆ ಅರ್ಪಿಸಿದ್ದಾರೆ. ನಾವೆಲ್ಲರೂ ಆ ಸಂವಿಧಾನದ ಪೂರ್ವಕವಾಗಿ ಗೌರವ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂಘಟನೆ ಹೋರಾಟ ಎಲ್ಲ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಹಾತ್ಮ ಅಂಬೇಡ್ಕರ್ ಅವರಿಗೆ ಅದ್ಭುತವಾದ ನಮನ ಸಲ್ಲಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಅದ್ಭುತವಾದ ಸಂವಿಧಾನವನ್ನು ನಮಗೆ ನಡೆಸಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮನ ಸಾರ್ಥಕ ಮಾಡ್ಕೊಬೇಕು ಹಾಗೂ ನಮ್ಮ ಯುವಶಕ್ತಿಗೆ ಅವರ ಆಶಾದಾಯಕ ಮನೋಭಾವಗಳು ಸ್ಫೂರ್ತಿಯಾಗಬೇಕು. ಮತ್ತು ಆ ಮಹಾತ್ಮರವರು ಒಂದು ಮಾತು ಹೇಳಿದರೆ, ನೀವು ಹೋರಾಟ ಮಾಡ್ತಿದ್ರು ಪರವಾಗಿಲ್ಲ, ಮಾರಾಟವಾಗಬೇಡ ಅಂತ ಹೇಳಿದರೆ. ಮತ್ತು ನಿಮ್ಮನ್ನು ಬಿಟ್ಟುಕೊಳ್ಳದ ದೇವಸ್ಥಾನಕ್ಕೆ ಹೋಗಿ ಗುಲಾಮರಾಗುವ ಬದಲು ಗ್ರಂಥಾಲಯಕ್ಕೆ ಹೋಗಿ ವಿದ್ವಾಂಸರಾಗ್ರಿ ಅಂತೇಳಿ ನಮಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ 133ನೇ ಜಯಂತಿಯ ನಮನಗಳನ್ನು ಭಕ್ತಿಪೂರ್ವಕವಾಗಿ ನಾವು ಅರ್ಪಿಸಿದ್ದೀವಿ.